ತಂತಿ ಕಂಬ ಬಂದ್ಬಿಟ್ಟು ಏನು ಅಂತ ಅಂದ್ರೆ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಕುಕ್ಕಿಡದ ಹೋಗ್ಬಿಡ್ತದೆ ರೈತರುಗಳೆಲ್ಲ ಆಕ್ಷೇ ಬೇಕು ಅಂದ್ರೆ ಇದೇ ಬಿಟ್ರು ಒಬ್ಬರುದು ತೋಟದಾಗಲೇ ಅವ್ರಿಗೂ ಬರೋಂಗಿಲ್ಲ ಹೌದು ಒಂದ್ ಈ ಕಡಿಮೆ ಅಂದ್ರೂ ಒಂದು ಐವತ್ತು ಕುರಿ ಸಾಕ್ಬೋದು ದನ ಕರುಗಳು ಬರಂಗಿಲ್ಲ ಕುರಿಗಳು ಮರಿಗಳು ಏನು ಬರಂಗಿಲ್ಲ ನಮ್ಮ ಜಮೀನಲ್ಲಿ ನಾವು ಸೇಫ್ಟಿ ಇದು ನಮ್ಗೆ ಆರಡಿ ಎಂಟಡಿ ಹತ್ತ ಅಡಿ ಹೈಟ್ ನಾನು ಹೇಳ್ತಾರೋ ಆ ಮೂರು ಇದಲ್ ಸಿಗುತ್ತೆ ನಿಮಗೆ ಚಂದನದ್ದು ಮತ್ತೆ ಶ್ರೀಗಂಧದ್ದು ಎಲ್ಲ ಒಂದು ಇಪ್ಪತ್ತೈದು ವರ್ಷದ ಬೆಳೆ ಅಂತಾರೆ ಕನಿಷ್ಠ ಅಂದ್ರೂ ಮೂವತ್ತೈದರಿಂದ ನಲ್ವತ್ತು ವರ್ಷ ಬರುತ್ತೆ ಕಾಂಪೌಂಡ್ ವಾಲಿ ಇದ್ರ ಕಾನ್ಸೆಪ್ಟ್ ಇರೋದೇನೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಈಗ ತಂತಿ ಬೆಲೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಮಾರ್ಜಿನಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ ನಗರ ಪ್ರದೇಶ ಬೆಂಗಳೂರು ಆಗಿರ್ಲಿ ಮೈಸೂರು ಆಗಿರ್ಲಿ ಯಾವುದೇ ನಗರ ಪ್ರದೇಶದಲ್ಲಿ ಆಗಿರ್ಲಿ ಸೈಟ್ ಗಳು ತಗೊಂಡವರು ಅವ್ರ ಸೈಟ್ ಗಳನ್ನ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಹಾಕೊಂಡ್ರೆ ಬಹಳ ಅಚ್ಚುಕಟ್ಟಾಗಿರುತ್ತೆ ಅವ್ರ ಸೈಟ್ ನಮ್ಗೆ ಅದು ಮಾರ್ಕಿಂಗ್ ಮಾಡಿಕೊಟ್ರೆ ತರ್ಟಿ ಫಾರ್ಟಿ ಸೈಟ್ ಇಲ್ಲ ಸಿಕ್ಸ್ಟಿ ಫಾರ್ಟಿ ಇಲ್ಲ ಫಿಫ್ಟಿ ಏಟಿ ಯಾವೆನ್ಶನ್ ಸೈಟ್ ಅವರ್ಸ್ ಒಳಗಡೆ ಬೆಂಗಳೂರು ಇನ್ನೂರು ಕಿಲೋಮೀಟರ್ ರೇಡಿಯಸ್ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಹಾಸನ್ ಜಿಲ್ಲೆ ಹೊಳೆನರ್ಸ್ಪುರ ತಾಲೂಕಲ್ಲಿ ಇದ್ದೀನಿ ನಾನು ಸೊ ಕಾಂಪೌಂಡ್ ವಾಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ರೈತ ಬಾಂಧವರಿಗೆ ಇದೊಂದು ಅನುಕೂಲ ಅಂತ ಅನ್ಕೊತೀನಿ ನಾನು ಸೊ ಪ್ರತಿಯೊಬ್ರು ಬೆಳೆ ಅಂದ್ರೆ ಅಂದ್ರೆ ಒಂದು ಬೆಳೆ ಬೆಳೆದಿರ್ತಾರ ಅಂತಂದ್ರೆ ಅದನ್ನ ನೋಡ್ಕೊಂಡು ಹೋಗೋದು ಒಂದು ಇಂಪಾರ್ಟೆಂಟ್ ಸೊ ತೆಂಗು ಆಗಿರ್ಬೋದು ಮಾವು ಆಗಿರ್ಬೋದು ಮಾಗನಿ ರಕ್ತ ಚಂದನ ಇನ್ನಿತರ ಯಾವ್ದೇ ಆಗಿರೋ ಅಡಿಕೆ ಬೆಳೆ ಆಗಿರ್ಬೋದು ಸೊ ಅವಕ್ ಏನಂತಂದ್ರೆ ಮೊದ್ಲೆಲ್ಲ ತಂತಿ ಬೆಲೆ ಹಾಕ್ತಾ ಇದ್ರು ಸೊ ಈ ತರ ನೋಡಿ ಕಾಣ್ತಾ ಇದೆ ನಿಮ್ಗೆಲ್ಲ ಸೊ ತಂತಿ ಬೆಲೆ ಅಂತಂದ್ರೆ ಒಂದ್ ಎರಡು ವರ್ಷದಲ್ಲಿ ಸೊ ಇದಾಗಿ ಹೋಗುತ್ತೆ ಸೊ ಹಂಗಾಗಿ ಏನಂತಂದ್ರೆ ರೈತ ಬಂದವರು ಕಾಂಪೌಂಡ್ ವಾಲ್ ಹಾಕ್ಸಿದಾರೆ ಅವ್ರು ಯಾವ ತರ ಹಾಕ್ಸಿದಾರೆ ಏನಿದೆ ಬನ್ನಿ ಅವ್ರಿಂದ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ಸರ್ ಇವತ್ತು ಬಂದು ಖುಷಿ ಅನ್ಸಿತ್ತು ನಿಮ್ ತೋಟಕ್ಕೆ ನೀವು ಅಡಿಕೆ ತೋಟ ತೆಂಗಿನ ತೋಟ ನೋಡಿ ಸೊ ಮೊದ್ಲೆಲ್ಲ ನೀವು ತಂತಿ ಬೆಲೆ ಎಲ್ಲ ಹಾಕ್ಸಿದಿರಿ ಅಂತ ಹೇಳಿದ್ರಿ ಸೊ ಇದೆಲ್ಲ ದಿನ ಅಷ್ಟೇ ನಡೀತು ನಮ್ಗೆ ಅಂತ ಹೇಳಿದ್ರಿ ಸೊ ಪ್ರತಿಯೊಂದು ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ಸರ್ ನಾವು ತಂತಿ ಬೆಲೆ ನನ್ನ ಹೆಸರು ಸತೀಶ್ ಅಂತ ಓಕೆ ಬಡೇನೇಶ್ವರ ತಾಲೂಕು ತಟೇಕೆರೆ ಗ್ರಾಮ ಇಲ್ಲಿ ಪಕ್ಕ ಈಗ ಜಮೀನ್ ತಗೊಂಡಿಮ್ ವರ್ಷ ಆಯ್ತು ತಗೊಂಡಾದ್ಮೇಲೆ ತಂತಿ ಬೆಲೆ ಹಾಕ್ಸಿದ್ದು ಕಳ್ತಾನ ಬರೀ ಅದು ಇದು ಆಗ್ತಾ ಇತ್ತು ಈ ತಂತಿ ಕಂಬ ಬಂದ್ಬಿಟ್ಟು ಏನು ಅಂತ ಅಂದ್ರೆ ಎರಡು ವರ್ಷಕ್ಕೆ ಒಂದ್ ವರ್ಷಕ್ಕೆ ಫುಲ್ ತುಕ್ಕಿಡ್ ಹೋಗ್ಬಿಡ್ತದೆ ಈ ತರ ಈ ತರ ಫುಲ್ ತುಕ್ಕಿಡದೋಗ್ಬಿಡುತ್ತೆ ಆಮೇಲೆ ಅಕ್ಕಪಕ್ಕ ಎಲ್ಲ ಎರಡು ಇದ್ರೆ ಆ ಒಂದ್ ಟಚ್ ಮಾಡಿದ್ರೆ ಮುರ್ದೋಗ್ಬಿಡ್ತಾವೆ ಮುರ್ದೋಗಿಬಿಡುತ್ತೆ ಕಂಬನು ಮತ್ತೆ ಅಲಗಾಡುತ್ತೆ ಸರ್ ಎಷ್ಟು ಒಳಗಡೆ ಹಾಕಿದ್ರೆ ಅದು ಏನ್ ಒಳಗಡೆ ಆದ್ರೂ ಇರಲ್ಲ ಸರ್ ಅಪರ ದಿನ ಹಾ 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 ಎಷ್ಟು ವರ್ಷ ಆಯ್ತು ಸರ್ ಇದ್ರ ಎರಡರಿಂದ ಎರಡುವ ವರ್ಷ ಇರೋದು ಅಷ್ಟೇ ಅಷ್ಟೇ ಎರಡು ವರ್ಷದಲ್ಲೇ ಎಲ್ಲ ಇದ್ದಾರೆ ಮತ್ತೆ ಮಾಡಿದ್ದೇ ಮಾಡ್ಬೇಕು ಡಬಲ್ ವರ್ಷ ಹೌದು ಸರ್ ನೀವು ಈಗ ಆತರ ಕಂಬಗಳನ್ನ ಇದೀರಿ ನೀವು ಸಿಮೆಂಟ್ ಕಂಬಗಳದ್ದು ಸೊ ಅದ್ರ ಬಗ್ಗೆ ಯಾವ ತರ ಅನ್ಸಿ ಸರ್ ಹೆಂಗ್ ಐಡಿಯಾ ಬಂತ ಅದನ್ನ ಯಾವ ಕಂಪನಿ ಅವ್ರಿಗೆ ನೀವು ಇದು ಮಾಡಿದ್ರಿ ಏನಂತ ಅಂತ ಹೇಳಿದ್ರ ಅವ್ರು ಅಲ್ಲಿ ನರೇನ್ ಗ್ರೂಪ್ಸ್ ಅಂತ ಇದ್ರು ಅವರು ಕಾಂಪೌಂಡ್ ಹಾಕ್ಬೇಕಾರೆ ಹಿಂಗ ಹಿಂಗೆ ಅಂತ ಸೊಲ್ಯೂಷನ್ ಕೊಟ್ರು ಓಕೆ ನಮ್ಮ ಕಾಂಪೌಂಡ್ ಗೆ ತಕ್ ಏನು ಅಂತ ಅಂದ್ರೆ ಅಕ್ಕ ಯಾರು ಬರಲ್ಲ ನಮ್ ಜಮೀನ ಒಳಗೆ ಪುರಾ ಕಾಂಪೌಂಡ್ ಅಂದ್ರೆ ಪುರಾ 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 ಇದು ಸರಿ ಇದು ರೆಡಿಮೇಡ್ ಕಂಬಗಳು ಕಂಬಗಳಿರುತ್ತೆ ಎಲ್ಲಾ ಇದರಲ್ಲಿ ಎಲ್ಲಾ ರೆಡಿಮೇಡ್ ಕಂಬಗಳು ಓಕೆ ಓಕೆ ಸೊ ಎಲ್ಲ ನಮಗ್ ಬೇಕು ಬಂದಾಗ ಆಯ್ಕೆಬೋದು ಬೇಡ ಅನ್ನೋ ಬೇಕಾದ್ರೆ ರಿನೂವ್ ಮಾಡ್ಬೋದು ಈಗ ಇದು ರಿಮೂವ್ ಮಾಡ್ಬೋದು ಐವತ್ತು ವರ್ಷ ಬಾಳಿಕೆ ಬರುತ್ತೆ 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 ಯಾರು ಇದು ಮಾಡೋಕೆ ಯಾರು ತೊಂದರೆ ಮಾಡಂಗಿಲ್ಲ ದನ ಕರುಗಳು ಬರಂಗಿಲ್ಲ ಕುರಿಗಳು ಮರಿಗಳು ಏನು ಬರಂಗಿಲ್ಲ ನಮ್ಮ ಜಮೀನಲ್ಲಿ ನಮ್ಗೆ ಸೇಫ್ಟಿ ಸೇಫ್ಟಿ ಬೀಗ ಹಾಕೊಂಡು ಹೋದ್ರೆ ಏನ್ ತೊಂದರೆ ಇರಲ್ಲ ತೊಂದ್ರೆ ಇಲ್ಲ ಏನು ಆರಾಮಾಗಿರ್ಬೋದು ಸರ್ ಈಗ ಅಲ್ಲಿ ಅವ್ರ ಕಂಪನಿಯವ್ರು ಅಲ್ಲಿಂದನೇ ತಂದು ಎಲ್ಲಾನು ಅವರೇ ಎಲ್ಲಾನು ತಂದು ಪಿಟ್ ಮಾಡ್ಕೊಡೋದು ರೆಡಿಮೇಡೇ ತರ್ತಾರೆ ಎಲ್ಲ ರೆಡಿಮೇಡ್ ಫಿಟ್ ಮಾಡ್ಕೊಡೋದು ಎಲ್ಲ ಫುಲ್ ಅವ್ರದ್ದೆ ರೆಡಿಮೇಡ್ ಮಾಡಿಕೊಳ್ತಾರೆ ಎಲ್ಲಾ ರೆಡಿ ಮಾಡ್ತಾರೆ ಸರ್ ಈಗ ಒಳಗಡೆ ಕಂಬದಾನು ವಿಚಾರ ಬರೆ ಕಾಂಕ್ರೀಟ್ ಆಗೇ ಮಾಡ್ತಾರೆ ಸರ್ ಎಲ್ಲಾ ಕಾಂಕ್ರೀಟ್ ಅಲ್ಲ ಗುಂಡಿನ ತಗೊಂಡು ಅದಕ್ಕೂ ಕಾಂಕ್ರೀಟ್ ಹಾಕ್ತಾರೆ ಗುಂಡಿಲೇ ತೋಡ್ತಾರೆ ಗುಂಡಿ ಎರೆಡಿ ಗುಂಡಿ ತಗ್ದೋ ಎರಡಿಂದ ಕಾಂಕ್ರೀಟ್ ತುಂಬತಾರೆ ಓಹೋ ಇಷ್ಟೆಲ್ಲ ಇದು ಮಾಡಿ ಕೊಡ್ತಾರೆ ಸರ್ ಹೆಂಗ್ ಅನ್ಸಿತು ಸರ್ ಇದ್ರ ಬಗ್ಗೆ ನಿಮಗೆ ಈಗ ಮೊದಲೇ ತಂತಿ ಬೇಲಿ ಇದೆಲ್ಲ ಮಾಡಿಸಿದ್ರಿ ಅದಕ್ಕೆ ಇದು ಕಂಪೇರ್ ಮಾಡಿಸಿದ್ರೆ ಸೇಫ್ ಪರ್ಸೆಂಟ್ ಬೆಟ್ರ್ ಇದು ಓಕೆ ಹಾ ರೈತರುಗಳೆಲ್ಲ ಆಕ್ಷೇಬೇಕು ಅಂದ್ರೆ ಇದೆ ಬೆಟರ್ ಹೌದಲ್ವಾ ಹ ಒಬ್ರದು ತೋಟದಾಗಲೇ ಅವ್ರಿ ಬರಂಗಿಲ್ಲ ಒಂದ್ ಈ ಕಡಿಮೆ ಅಂದ್ರೂ ಒಂದ್ ಐವತ್ ಕುರಿ ಸಾಕ್ಬೋದು ಐವತ್ ಕುರಿ ಸಾಕಿದ್ರು ಯಾರು ಜಮಿ ಹೋಗಂಗಿಲ್ಲ ಹೋಗಂಗಲ್ಲ ಬಿಟ್ಬುಟ್ ಬೀಗ ಹಾಕೊಂಡು ಹೋದ್ರು ಸಾಕು ಏನೇ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಈಗ ಬೇರೆ ಬೇರೆ ಅಡಿಕೆ ತೆಂಗು ಮಾಗನಿ ರಕ್ತ ಚಂದನ ಅಂತಂದ್ರೆ ಈಗ ಆಯ್ಕೆ ಬಿಟ್ರಲ್ಲ ಸರ್ ಯಾರು ಬರಲ್ಲ ಹೋಗ್ಬೇಕು ಕಾಂಪೌಂಡ್ ಹೊಡೆದ ಹೋಗಬೇಕು ಯಾರು ಹಿಡಿತಾರೆ ಇವತ್ತಿನ ಕಾಲದಲ್ಲಿ ಇದ್ರೆ ನುಸ್ತಿಸ್ತು ಹೋಗ್ಬಿಡುತ್ತೆ ಬೆಲೆ ಯಾರು ಹೋಗಲ್ಲ ಚೆನ್ನಾಗಿ ಅಂತ ಅನ್ಸಿದೆ ಸೂಪರ್ ಎಷ್ಟ್ ಎಕರೆ ಇದು ಮಾಡ್ತಾ ಇದ್ರಿ ಸರ್ ಇದನ್ನ ಇದು ಟೋಟಲ್ ಇಲ್ಲಿ ಐದುವರೆ ಆರ್ ಎಕರೆ ಇದೆ ಇನ್ನೊಂದ್ ಜಮೀನಲ್ಲಿ ಒಂದ್ ಹತ್ತು ಎಕರೆ ಇದೆ ಟೋಟಲ್ ಒಂದು ಹದಿನೈದು ಎಕರೆ ಮಾಡಿಸ್ತಾ ಇದ್ದಾನೆ ಹದಿನೈದು ಎಕರೆ ಹದಿನೈದು ಎಕರೆ ಫುಲ್ ಮಾಡ್ಸ್ತಾ ಸ್ನೇಹಿತರ ಇಷ್ಟೆಲ್ಲ ತಿಳಿಸ್ಕೊಟ್ರು ಸೊ ಮಾಲಕರಿಂದ ಇದನ್ನ ಯಾವ ತರ ಮಾಡಿ ಕೊಡ್ತಾರೆ ಅವರು ಕರ್ನಾಟಕದಲ್ಲಿ ಬನ್ನಿ ಅವರಿಂದ ಒಂದು ಇಂಟರ್ ಮಾಡ ಸ್ನೇಹಿತ್ರೆ ಬನ್ನಿ ನಮ್ ಜೊತೆ ಕಂಪನಿಯ ಮಾಲಕರು ಮಾಲಕ್ರಿದಾರೆ ಅವರು ಬನ್ನಿ ಅವ್ರ ಮಾತಾಡಸೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀನಿ ನೀವ್ ಹೇಗಿದೀರಿ ನಾನ್ ಚೆನ್ನಾಗಿದ್ದೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದೀರಾ ಸರ್ ಸರ್ ಈಗ ನಿಮ್ ಕಂಪನಿ ಬಗ್ಗೆ ಎಲ್ಲಾ ಕೇಳ್ಪಟ್ಟೆ ನಾನು ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಮಾಡಿ ಕೊಟ್ಟಿದೀರಾ ಹೌದು ಒಳ್ಳೆ ಒಂದು ಫೇಮಸ್ ಇದೆ ಗುಣಮಟ್ಟ ಇಂಪಾರ್ಟೆಂಟ್ ಹೌದು ರೈತ ಬಾಂಧವರು ಹಾಕಸ್ತಾ ಇದಾರೆ ತೋಟಕ್ಕೆ ಅಂತಂದ್ರೆ ರೈತರು ಸರ್ ನಾವು ರೈತರಿಂದಾನೆ ಎಲ್ಲ ಇರಬೋದಲ್ಲ ನಡೀತಾ ಇರೋದು ಹೌದು ಸೊ ಒಳ್ಳೆ ಗುಣಮಟ್ಟ ಕೊಡೋದು ಇಂಪಾರ್ಟೆಂಟ್ ಸೊ ಯಾ ತರ ಸರ್ ಈ ಕಂಬಗಳ ಕ್ವಾಲಿಟಿ ಗುಣಮಟ್ಟ ಯಾವ ಮೆಟೀರಿಯಲ್ ಇಂದ ಮಾಡಿದ್ರಿ ಯಾ ತರ ಸರ್ ಅದೆಲ್ಲ ಸರ್ ನಮ್ದು ಮುಖ್ಯ ಉದ್ದೇಶ ಏನಂದ್ರೆ ಒಳ್ಳೆ ಗುಣಮಟ್ಟ ಕೊಡ್ಬೇಕು ಅನ್ನೋದು ಯಾಕಂದ್ರೆ ರೈತರು ನಮ್ ದೇಶದ ಬೆನ್ನೆಲುಬು ಅಂತಾರೆ ಆತರ ರೈತರಿಗೆ ನಾವ್ ಕೊಡ್ಬೇಕಂದ್ರೆ ಅವರು ರೈತರು ಯಾವ್ದೋ ಒಂದ್ ಬಿಲ್ಡಿಂಗ್ ಗೆ ನೂರ್ ವರ್ಷ ಆಯ್ಸೆ ಇರುತ್ತೆ ರೈತನ ತೋಟಕ್ಕೆ ಇರೋವರೆಗುನು ಆಯ್ಸೆ ಹೌದು ಆ ರೈತನ ತೋಟಕ್ಕೆ ನಾವು ಕರೆಕ್ಟ್ ಆಗಿರುವಂತ ಇದನ್ನ ಕೊಡ್ಬೇಕು ಕಾಂಪೌಂಡ್ ಹಾಕಿ ನೀಟ್ ಹಾಕೋದಕ್ಕೆ ಮಜಬೂತ್ ಕಾಂಪೌಂಡ್ ಹಾಕಿ ಅವ್ರಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಖಂಡಿತ ಹಂಗಾಗಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನೋಡಿ ಇದು ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ವಾಲ್ಸ್ ಅಂತ ಇದು ಅಂದ್ರೆ ಇದು ಇಂಡಿವಿಜುವಲ್ ಲೈಕ್ ಒಂದೊಂದ್ ಕಡೆ ಆಗುತ್ತೆ ಸರ್ ಇದನ್ನ ಹೌದು ಅದನ್ನ ಒಂದೊಂದೇ ಇದನ್ನ ಹಿಂಗ್ ತಗೊಂಡ್ ಬಂದ್ರೆ ಅಲ್ಲೇ ರೆಡಿ ಆಗಿರುತ್ತೆ ನಮ್ಮ ಫ್ಯಾಕ್ಟರಿ ಅಲ್ಲೇ ರೆಡಿ ಆಗುತ್ತೆ ಇದು ನಮ್ ಫ್ಯಾಕ್ಟರಿ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ವೈಟ್ ಫೀಲ್ಡ್ ಎರಡು ಕಡೆ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅದು ಅಲ್ಲಿಂದ ನಾವು ತಗೊಂಡ್ಬಂದು ಇದನ್ನ ನೋಡಿ ಇದು ನಮ್ಗೆ ಅಡಿ ಎಂಟಡಿ ಅಡಿ ಹೈಟ್ ನಾನು ಓಕೆ ಮೂರ್ ಇದರಲ್ಲಿ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ ಅಡಿ ಇದಕ್ಕೆ ಆರಡಿ ಹೈಟ್ ನಿಮ್ಗೆ ಕಾಂಪೌಂಡ್ ವಾಲ್ ಬೇಕಂದ್ರೆ ಈ ಪಿಲ್ಲರ್ಸ್ ನೋಡಿದ್ರಿ ಈ ಪಿಲ್ಲರ್ಸ್ ನೋಡ್ತಾ ಇದೀರಲ್ಲ ನೀವು ಹೌದು ಈ ಪಿಲ್ಲರ್ ಅಡಿ ಅಡಿ ಇರುತ್ತೆ ಇರುತ್ತೆ ಸರ್ ಸೊ ಅಡಿ ಒಳಗೆ ಭೂಮಿ ಒಳಗೆ ಹಾಕಿ ಅದು ಫುಲ್ ನೀಟಾಗಿ ಮಜಬೂತ್ ಆಗಿ ಅದು ಸ್ಟ್ರಾಂಗ್ ಆಗಿ ಸಿಗತ್ತೆ ಮಾಡಿದ್ರೆ ಹಾಕಿ ಅದನ್ನ ಎಂಟಿ ಹೋಗುತ್ತೆ ಮೂರಲ್ಲಿ ಸಿಗುತ್ತಾ ಇಲ್ಲ ಆರು ಎಂಟು ಹತ್ತು ಎಂಟು ಹತ್ತು ಹೌದು ಅದ್ರ ಜೊತೆಗೆ ಈ ತರದ ಇದು ಫ್ರೀ ಕ್ಯಾಸ್ಟ್ ಇದು ಅಂತಾರೆ ಕಂಬಗಳು ಅದು ಇದು ಸ್ಲಾಬ್ ಗಳಿದು ಈ ಸ್ಲಾಬ್ಗಳನ್ನ ತಗೊಂಡ್ಬಂದು ಒಂದ್ ಅಡಿ ಇದು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಏಳಡಿ ಆರಡಿ ಮತ್ತೆ ಅಡಿ ಏಳಿ ಆ ತರ ಜೋಡಿಸ್ಕೊಂತ ಹೋಗ್ತಿವಿ ಮುಂದಿನ ದಿವಸದಲ್ಲಿ ಇದು ಇದ್ರದ್ದು ಸ್ಟ್ರೆಂತ್ ಹೆಂಗಿದೆ ಅಂದ್ರೆ ನಾವು ನಮ್ ಫ್ಯಾಕ್ಟರಿಯಲ್ಲಿ ಫಿನಿಶಿಂಗ್ ಇಂದ ಆಗಿರ್ಲಿ ಒಳಗಡೆ ಅದಕ್ಕೆ ಹಾಕುವಂತ ಸಿಮೆಂಟ್ ಆಗಿರ್ಲಿ ಮತ್ತೆ ಅದಕ್ಕಾಕುವಂತ ಕಂಬಿ ಆಗಿರ್ಲಿ ಹೌದು ಎಲ್ಲಾನು ಅಷ್ಟೇನೆ ಮಜಬೂತ್ ಆಗಿರುವಂತ ಕ್ವಾಲಿಟಿ ಅಂತ ಕ್ವಾಲಿಟಿ ಇರುವಂತದನ್ನ ಉಪಯೋಗಿಸ್ತೀವಿ ಹೌದು ಸರ್ ಖಂಡಿತ ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಇರೋ ಮಿಷಿನ್ ಅಲ್ಲಿ ಅದು ಕಂಪ್ರೆಸ್ ಆಗಿ ಅದು ಸ್ಟ್ರೆಂತ್ ಮಜಬೂತ್ ನೋಡಿ ನೀವು ಸ್ಟ್ರೆಂತ್ ಎಷ್ಟಿರುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ ಅಲ್ವಾ ಒಂದೊಂದು ಎಪ್ಪತ್ತೈದು ಕೆಜಿ ಬರುತ್ತೆ ಒಂದೊಂದು ಎಪ್ಪತ್ತೈದು ಕೆಜಿ ಒಂದರಿಂದ ಎಪ್ಪತ್ತೈದು ಕೆಜಿ ಒಂದೊಂದು ಸ್ಲಾಬ್ ಯಾವ್ದೇ ಕಾರಣಕ್ಕೂ ಯಾವ ಪ್ರಾಣಿ ಬರಲ್ಲ ಯಾವ್ದೇ ಪ್ರಾಣಿ ಬರಕ್ ಆಗೋದಿಲ್ಲ ಯಾವುದೇ ಮನುಷ್ಯನೂ ಅಷ್ಟೇ ನೋಡಿ ಇದೆ ನಾನೇ ಇದೀನಿ ನಾನು ಹತ್ತಬೇಕಂದ್ರೆ ಇದನ್ನ ಹತ್ತೋದಕ್ಕೆ ನಮ್ಗೆ ಗ್ರಿಪ್ ಸಿಗೋದಿಲ್ಲ ಹೌದು ಖಂಡಿತ ಸರ್ ಹೌದು ಸೊ ಹಂಗಾಗಿರೋದ್ರಿಂದ ಎಲ್ಲಾ ತರದಲ್ಲೂನು ನೀವು ತೆಂಗಾಗಿರ್ಲಿ ಬಾಳೆ ಆಗಿರ್ಲಿ ಇಲ್ಲ ಈಗ ಲಾಂಗ್ ಟರ್ಮ್ ಬೆಳೆಗಳು ಆಗ್ತಾರೆ ಕಾಸ್ಟ್ಲಿ ಇರುವಂತ ರಕ್ತ ಚಂದನ ಶ್ರೀಗಂಧ ಮೋಗನಿ ಯಾವದೇ ಬೆಳೆಗಳಾಗ್ಲಿ ಅವ್ರಿಗೆ ತೋಟ ಸಾಮಾನ್ಯವಾಗಿ ರಕ್ತ ಚಂದನದ್ದು ಮತ್ತೆ ಶ್ರೀಗಂಧದ ಎಲ್ಲ ಒಂದು ಇಪ್ಪತ್ತೈದು ವರ್ಷದ ಬೆಳೆ ಅಂತಾರೆ ಹೌದು ಕನಿಷ್ಠ ಅಂದ್ರೂ ಮೂವತ್ತೈದರಿಂದ ನಲವತ್ತು ವರ್ಷ ಬರುತ್ತೆ ಕಾಂಪೌಂಡ್ ಇದು ಅಷ್ಟು ಬರುತ್ತೆ ಸರ್ ಹೌದು ನಾವು ಅದ್ರಲ್ಲಿ ಏನಂದ್ರೆ ಎವ್ರಿ ಫೈವ್ ಐದಾರು ವರ್ಷಕ್ಕೆ ಒಂದ್ಸತಿ ಮೇಂಟೆನೆಸ್ ಮಾಡ್ಬೇಕು ಅದಕ್ಕೆ ಬಣ್ಣ ಏನಾರ ಈ ಅಂತ ಮಾಡಿದ್ರೆ ನಲವತ್ತು ವರ್ಷಕ್ಕಿಂತ ಹೆಚ್ಚಿಗೆನೂ ಬರಬಹುದು ಬಟ್ ನಾವು ನಮ್ ಕಡೆಯಿಂದ ಕೊಡೋದು ಮೂವತ್ತೈದ್ರಿಂದ ನಲ್ವತ್ತು ವರ್ಷ ಕೊಡ್ತೀವಿ ರೈತ ಬಂದ್ ನೋಡ್ಕೊಂತಾರೆ ಸರ್ ಅವ್ರಿಗೆ ಗೊತ್ತಿರುತ್ತೆ ನಾವ್ ಹೆಂಗೆ ಚೆನ್ನಾಗಿ ನೋಡ್ಕೊಂತೀವಿ ಬರುತ್ತೆ ತಿಳಿವಳಿಕೆ ನಾವು ರೈತರಿಗೂ ಕೊಡ್ತೀವಿ ಇದು ಒಬ್ಬರಿಗೆ ಅಲ್ಲೇ ಈಗ ನೀವು ಬೆಂಗಳೂರಲ್ಲಿ ಯಾವ್ದು ಮುಂಚೆ ಒಂದು ಇದಿತ್ತು ಬೆಂಗಳೂರಲ್ಲಿ ಇಪ್ಪತ್ ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದೇ ಕಷ್ಟ ಅಂತಿದ್ರು ಹೌದು ಈಗ ಇವಾಗಿನ ಪರಿಸ್ಥಿತಿ ಹೇಗಿದೆ ಬೆಂಗಳೂರಲ್ಲಿ ಅಂದ್ರೆ ನೀವು ಸೈಟ್ ತಗೊಳ್ಳೋದು ಮಾತ್ರ ಅಲ್ಲ ಆ ಸೈಟ್ ತಗೊಂಡ್ಮೇಲೆ ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಅಕ್ಕಪಕ್ಕದ ಯಾರೋ ಒಂದ್ ಎರಡ್ ಅಡಿ ಐದಡಿ ಒಳಗಡೆ ಬಂದ್ಬಿಟ್ರು ಯಾರು ದಿವಸ ಏನೋ ಒಂದ್ ಸಮಸ್ಯೆ ಆಯ್ತು ಅವ ಪುನಃ ಪೊಲೀಸ್ ಸ್ಟೇಷನ್ ಮೆಟ್ಲತ್ತು ಕೋರ್ಟ್ಗೆ ಹೋಗು ಇದ್ ಮಾಡ್ಕೋ ಅದ್ ಮಾಡ್ಕೋ ಎಲ್ಲಾ ತೊಂದರೆಗಳಿರುತ್ತೆ ನಮ್ ಕಾಂಪೌಂಡ್ ವಾಲ್ಸ್ ನರ ಮಾಡ್ಸಿಕೊಟ್ರೆ ಈಗ ಅವ್ರ ಅವ್ರ ಅವ್ರದ ನಮ್ದೊಂದೇ ಜನರೇಷನ್ ಅಲ್ಲ ಅವ್ರ ಮುಂದಿನ ಜನರೇಷನ್ ಅವ್ರ ಮಕ್ಳಿಗೂ ಮೊಮ್ಮಕ್ಳುಗಾದ್ರು ಅಲ್ಲಿವರೆಗೂ ಅವ್ರ ಯಾವತ್ತೇ ಬಂದ್ ಅದ್ರಲ್ಲಿ ಅನ್ಭವಸಕ್ ಬಂದ್ರೆ ಅವ್ರಿಗೆ ಅದರಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ ಸೇಫ್ ಆಗಿರುತ್ತೆ ಸೇಫ್ ಆಗಿರುತ್ತೆ ರೈತರು ಬೆಳೆಗಳಿಗೆ ಆಗಿರ್ಬೋದು ಆಮೇಲೆ ಅಲ್ಲಿ ಬೆಂಗಳೂರಲ್ಲಿ ಅವ್ರ ಹತ್ರ ಇರುವಂತ ಸೈಟ್ ಗಳಿಗೆ ಮಾಡ್ಕೊಂಡ್ಬಿಟ್ರೆ ವಾಲ್ ಕಾಂಪೌಂಡ್ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಈಗ ರೈತರಿಗೆ ಸರ್ ಕಾಸ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ ಅಂತ ಸರ್ ಇದು ನೋಡಿದ ತಕ್ಷಣ ಏನಾದ್ರು ಹೈ ಹೈ ಇರುತ್ತೆ ರೇಟ್ ತಂತಿ ಕಂಬುಕ ಹೋಲಿಸಿದ್ರೆ ಅಂತ ಇರ್ತಾರೆ ನೀವ್ ಅಂದ್ರೆ ಸರ್ ಬಜೆಟ್ ಫ್ರೆಂಡ್ಲಿ ಇದೆ ಅಂತಂದ್ರೆ ಯಾತರ ಸರ್ ಅದನ್ನ ಸರ್ ಈಗ ಕ್ವಾಲಿಟಿ ಬೇಕಾದಂಗೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟದಲ್ಲಿ ನಾವು ಇದನ್ನ ತಕ್ಕ ಚಾರ್ಜ್ ಮಾಡ್ಲೇಬೇಕಾಗತ್ತೆ ಈಗ ತಂತಿ ಬೆಲೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಮಾರ್ಜಿನಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ ಅಷ್ಟೇ ಅಲ್ವಾ ಅದೇ ನೀವು ಒಂದು ಕಾಂಪೌಂಡ್ ಫೌಂಡೇಶನ್ ಹಾಕಿ ಒಂದ್ ನಾಲ್ಕು ಜನ ನ ಇಟ್ಟು ನೀವು ಕಾಂಪೌಂಡ್ ಹಾಕ್ಬೇಕಂದ್ರೆ ಏನ್ ಕಾಸ್ಟ್ ಆಗುತ್ತೋ ಅದಕ್ಕಿಂತ ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ಕಮ್ಮಿ ಕಾಸ್ಟ್ ಅಲ್ಲಿ ನಮ್ದು ಕಾಂಪೌಂಡ್ ಫ್ರೀ ಕ್ಯಾಸ್ಟ್ ಕಾಂಪೌಂಡ್ ವಾಲ್ಸ್ ನಿಮ್ಗೆ ಬಂದ್ಬಿಡುತ್ತೆ ಸೂಪರ್ ಸೂಪರ್ ಸರ್ ಇನ್ನೊಂದೇನ್ ಗೊತ್ತಾ ಇದಕ್ಕಿಂತ ಏನಂದ್ರೆ ನೀವು ಕಾಂಪೌಂಡ್ ಹಾಕ್ಸ್ಬೇಕು ಅಂತ ನೀವು ಇಟಿಕೆ ಆ ಲೇಬರ್ ಟೀಮ್ ನ ಕರ್ಕೊಂಡು ಎಲ್ಲ ಮಾಡ್ತೀರಾ ಅದಕ್ಕೆ ನಿಮಗೆ ಕನಿಷ್ಠ ಫಾರ್ಟಿ ಸೈಟ್ ಅವರು ಕಾಂಪೌಂಡ್ ಹಾಕಿ ಕೊಡ್ಬೇಕಂದ್ರೆ ಕನಿಷ್ಠ ಐದರಿಂದ ಆರ್ ದಿನ ಮಾಡ್ತಾರೆ ಆರ್ ದಿನ ನೀವು ಅಲ್ಲಿ ನಿಂತ್ಕೊಂಡು ನೋಡ್ಕೋಬೇಕು ಯಾರಿಗೂ ಇವತ್ತಿನ ದಿವಸ ಟೈಮ್ ಇಲ್ಲ ಹೌದು ಇವತ್ತು ಟೈಮೇ ದುಡ್ಡು ಸಮಯ ದುಡ್ಡು ಸಮಯವೇ ದುಡ್ಡು ಅಂತಾರಲ್ಲ ಟೈಮ್ ನೀವು ಸಂಪಾದನೆ ಮಾಡಿದಂಗ ಆ ತರದ ಏನಾಗುತ್ತೆ ಅಂದ್ರೆ ನಮಗೆ ನೀವು ಏನಾದ್ರು ಆರ್ಡರ್ ಕೊಟ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಆರ್ಡರ್ ಕೊಟ್ಟು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಮ್ಗೆ ಅದು ಮಾರ್ಕಿಂಗ್ ಮಾಡ್ಕೊಟ್ರೆ ಹೇಳೋದು ಒಂದು ತರ್ಟಿ ಫಾರ್ಟಿ ಸೈಟ್ ಇಲ್ಲ ಸಿಕ್ಸ್ಟಿ ಫಾರ್ಟಿ ಇಲ್ಲ ಫಿಫ್ಟಿ ಏಟಿ ಆ ತರದ್ ಯಾವ್ದೇ ಡೈಮೆನ್ಶನ್ ಸೈಟ್ ಆಗಿರ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮುಗಿಸ್ಕೊಡ್ತೀವಿ ಅದೇ ನೀವು ಜಮೀನ್ಗೆ ಆ ತರದ್ ಬಂದ್ರೆ ಒಂದ್ ಎಕ್ರೆನಾ ನಾಲ್ಕರಿಂದ ಐದ್ ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ನೀಟಾಗಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಮಾರ್ಕಿಂಗ್ ಕೊಡ್ಬೇಕು ಮಾರ್ಕಿಂಗ್ ಕೊಡ್ಬೇಕು ಮಾರ್ಕಿಂಗ್ ಕೊಡ್ಬೇಕು ನಾವು ಅವ್ರಿಗೆ ಇಂತ ನಮಗೂ ಅವ್ರಿಗೆ ಹೊಂದಾಣಿಕೆ ಬರಬೇಕು ರೇಟ್ ವಿಚಾರದಲ್ಲಾಗ್ಲಿ ಪೇಮೆಂಟ್ ವಿಚಾರದಲ್ಲಾಗಿ ಬರ್ಬೇಕು ಬಂದಿದ ತಕ್ಷಣ ಅಡ್ವಾನ್ಸ್ ಕೊಟ್ಟಿದ ತಕ್ಷಣ ನಾವು ಇಮಿಡಿಯೆಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫೈವ್ ಡೇಸ್ ಒಂದ್ ಎಕ್ರಿಗೆ ಐದ್ ದಿನ ಅದೇ ಎರಡು ಎಕರೆ ಮೂರ್ ಎಕ್ರೆ ಆಯ್ತು ಅಂದ್ರೆ ಎಂಟದ್ ದಿವ್ಸದೊಳಗಡೆ ಎರಡ್ ಮೂರು ಎಕರೆ ಮುಗಿಸ್ಕೊಡ್ತೀವಿ ಆಮೇಲೆ ಕೆಲಸನು ಎಲ್ಲಾ ನೀವು ಹೇಳಿದ್ರೆ ಕಾಂಕ್ರೀಟ್ ಎಲ್ಲ ಹಾಕಿ ಮಾಡಿ ಅದ್ರದೇ ಅವ್ರಿಗೇನ್ ಟೆನ್ಶನ್ ಇಲ್ಲ ರೈತ ಬಾಂಧವ್ರ್ ಮಾತಾಡಂಗಿಲ್ಲ ಸರ್ ರೈತರಿಗಾಗಿರ್ಲಿ ನಾವು ನಮ್ ಕಸ್ಟಮರ್ ದೇವರು ಅಂತೀವಿ ನಮ್ಗೆ ಯಾರೇ ಆಗಲಿ ಕಸ್ಟಮರ್ ಆಗಿರ್ಲಿ ಅವ್ರ ರೈತರು ಆಗಿರ್ಲಿ ರೈತರು ಪ್ರಾಮುಖ್ಯತೆ ಜಾಸ್ತಿ ಯಾಕಂದ್ರೆ ಅವ್ರಿಗೆ ಬೆಳೆ ಬೆಳ್ದಿರೋ ಬೆಳೆಗೆ ಬೆಲೆ ಬರಬೇಕು ಅಂತ ಖಂಡಿತ ಅದ್ರ ಜೊತೆಗೆ ಈಗ ಬೆಂಗಳೂರಲ್ಲಿ ಯಾರೋ ಇರ್ತಾರೆ ಅವರು ಇಲ್ಲಿ ಬಂದು ಅವ್ರ ಮಕ್ಳುಗ ಮೊಮ್ಮಕ್ಳು ಮುಂದಕ್ಕೆ ಒಂದ್ ಫಾರ್ಮ್ ಹೌಸ್ ಕಟ್ಟೋದಕ್ಕೋಸ್ಕರ ಒಂದ್ ಜಮೀನ್ ತಗೊಂತಾರೆ ಇಲ್ಲ ಇದಲ್ಲೆಲ್ಲ ತಗೊಂತಾರೆ ನಾಳೆ ಅವ್ರ ಮೊಮ್ಮಕ್ಳು ಬಂದಾಗ ಅವ್ರಿಗೆ ಇಲ್ಲಿಂದ ಏನು ಗೊತ್ತೇ ಇರಲ್ಲ ವಾಸ್ತವಾಂಶ ಹೌದು ಅವ್ರು ಬಂದು ಇಲ್ಲಿ ಅವ್ರಿಗೆ ಜಮೀನ್ ಬಂದಾಗ ಯಾರೋ ಒಂದ್ ಅತ್ತಡಿ ಒಳಗ್ ಬಂದ್ಬಿಟ್ಟಿರ್ತಾರೆ ಇಂಥದೆಲ್ಲ ಸಮಸ್ಯೆಗಳೆಲ್ಲ ಯಾವ್ದು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದಲ್ಲ ಎರಡ್ ಜನರೇಷನ್ ಮಾಡ್ಕೊಡೋದು ನಮ್ಮ ಉದ್ದೇಶ ಸರಿ ಈಗ ಕೊನೆಯಾಗಿ ಏನಂತಂದ್ರೆ ರೈತ ಬಾಂಧವ್ರ ಬಗ್ಗೆ ಮಾತಾಡಿದ್ರು ಜಮೀನ್ ಬಗ್ಗೆಯಲ್ಲಿ ಹೌದು ಮತ್ತೆ ಇದನ್ನು ಹೊರತುಪಡಿಸಿ ಈ ಕಾಂಪೌಂಡ್ ವಾಲ್ ನ ಯಾರ ಹಾಕ್ಸ್ಬಹುದು ಸರ್ ಇನ್ನು ನಮ್ಗೆ ಇರ್ಲಿ ಚೆನ್ನಾಗಿ ನಮ್ಗೆ ಏನಂತಂದ್ರೆ ಆತರ ವಿಚಾರದಲ್ಲಿ ಯಾರು ಹಾಕ್ಸ್ಬಹುದು ಸರ್ ಸರ್ ಮೊದಲನೇದಾಗಿ ನಾನು ಹೇಳಿದೆ ನಿಮ್ಗೆ ರೈತ ಬಾಂಧವರ್ಗೆ ಬಹಳ ಉಪಯೋಗ ಆಗುತ್ತೆ ಹೌದು ಎರಡನೇದು ನಮ್ಮ ನಗರ ಪ್ರದೇಶ ಬೆಂಗಳೂರು ಆಗಿರ್ಲಿ ಮೈಸೂರು ಆಗಿರ್ಲಿ ಯಾವುದೇ ನಗರ ಪ್ರದೇಶದಲ್ಲಿ ಆಗಿರ್ಲಿ ಸೈಟ್ ಗಳನ್ನ ತಗೊಂಡವ್ರು ಅವ್ರ ಗಳನ್ನ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಹಾಕೊಂಡ್ರೆ ಬಹಳನೇ ಅಚ್ಚಕಟ್ಟಾಗಿರುತ್ತೆ ಅವ್ರ ಸೈಟು ಮೂರನೇದು ಈಗ ರಿಯಲ್ ಎಸ್ಟೇಟ್ ಅವ್ರು ಇರ್ತಾರೆ ಜಾಗಗಳನ್ನ ತಗೊಂಡು ಅಲ್ಲಿ ಸೈಟ್ ಗಳ ಕನ್ವರ್ಟ್ ಮಾಡಿ ಅದನ್ನ ಮಾರಾಟ ಕೊಟ್ಟಿರ್ತಾರೆ ಈಗ ಯಾವ್ದೋ ಒಬ್ಬ ಕಸ್ಟಮರ್ ಬರ್ತಾರೆ ಅವರು ಒಂದ್ ಐದು ಎಕರೆ ಜಾಗದಲ್ಲಿ ಲೇಔಟ್ ಡೆವಲಪ್ ಮಾಡಿರ್ತಾರೆ ಹತ್ತು ಎಕರೆ ಜಾಗದಲ್ಲಿ ಲೇಔಟ್ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಆ ಲೇಔಟ್ ಒಳಗ್ ಬಂದು ಅವ್ರ ಸೈಟ್ ನೋಡಕ್ ಬರ್ತಾ ಇದ್ದಂಗೆನೆ ಈ ಕಾಂಪೌಂಡ್ ವಾಲು ಮತ್ತಿರುವಂತ ಸೆಕ್ಯೂರಿಟಿ ಇದೆಲ್ಲ ನೋಡಿದ್ರೆ ನಾಳೆ ದಿವಸ ಯಾರೇ ಇಂದಿಲ್ಲ ಅನ್ಸರಿ ನಮ್ಗೆ ತಗೊಂಡ್ ಸಮಸ್ಯೆಗಳು ಆಗೋದಿಲ್ಲ ಅನ್ನೋಂತ ಒಂದ್ ಮೈಂಡ್ ಬರುತ್ತೆ ರಿಯಲ್ ಎಸ್ಟೇಟ್ ವರ್ಗು ಇದು ಬಹಳ ಉಪಯೋಗಕ್ಕೆ ಬರುತ್ತೆ ಅವ್ರಿಗೂ ಉಪಯೋಗಕ್ಕೆ ಬರುತ್ತೆ ಮತ್ತೆ ಈಗ ಎಲ್ಲರೂ ಇಂಡಸ್ಟ್ರಿಯಲ್ ಲ್ಯಾಂಡ್ ಗಳು ಈ ಇಂದ ಅಲರ್ಟ್ ಆಗುತ್ತೆ ಲ್ಯಾಂಡ್ ಗಳು ಈ ಲ್ಯಾಂಡ್ ಗಳಿಗೂ ಅಷ್ಟೇ ಸೆಕ್ಯೂರಿಟಿ ಬೇಕಾಗುತ್ತೆ ಇವತ್ತು ಬೆಂಗಳೂರಿಂದ ನೂರೈವತ್ತು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಎಲ್ಲ ಕೆ ಐ ಡಿ ಬಿಡ್ ಜಾಗಗಳು ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಜಾಗ ತಗೊಂಡಿರ್ತಾರೆ ಇಂಡಸ್ಟ್ರಿಯಲಿಸ್ಟ್ ಅವರು ಬೆಂಗಳೂರಲ್ಲಿ ಆಪರೇಟ್ ಮಾಡ್ತಿರ್ತಾರೆ ನೆಕ್ಸ್ಟ್ ಮುಂದೆ ಡೆವಲಪ್ ಆದ್ಮೇಲೆ ಅಲ್ಲಿ ಹೋಗೋಣ ಅಂತಿರ್ತಾರೆ ಅಲ್ಲಿವರೆಗೂ ಅವ್ರ ಜಾಗಕ್ಕೆ ಸೆಕ್ಯೂರಿಟಿ ಬೇಕಲ್ಲ ಹೌದು ಅಲ್ಲಿನೂ ಅಷ್ಟೇ ಅಂತವರು ಉಪಯೋಗಿಸ್ಕೋಬಹುದು ಇದನ್ನ ಮತ್ತೆ ರೆಸಾರ್ಟ್ಗಳು ರೆಸಾರ್ಟ್ ತೋಟ ತೋಟ ರೆಸಾರ್ಟ್ ಪ್ರತಿಯೊಬ್ಬರಿಗೂ ಇದು ಇಲ್ಲ ಸರ್ ಎಡ್ ಜಡ್ ಸರ್ ಮನುಷ್ಯನ ಜಾತಿಯಲ್ಲಿ ಯಾವದೇ ತರಹದ ಸೆಕ್ಯೂರಿ ಜಾಗಗಳು ಇಟ್ಕೋಬೇಕು ಅಂತ ಯಾರೇ ಮಾಡಿದ್ರುನು ಅವ್ರ ಎಲ್ಲಾರ್ಗು ಉಪಯೋಗಕ್ಕೆ ಬರುತ್ತೆ ಸೂಪರ್ ಸರ್ ಈಗ ಇದನ್ನ ಇಷ್ಟೇ ಅದ ಫೈನಲ್ ಇನ್ನು ಸರ್ ಸರ್ ಇದನ್ನ ನೋಡಿ ಈಗ ಇದು ರೈತರಿಗೆ ಗೊಂದಲ ಇರುತ್ತೆ ತಗೊಳ್ಳೋರಿ ಸರ್ ಅದಕ್ಕೆ ಇಲ್ಲ ಇಲ್ಲ ಅದನ್ನ ಹೇಳ್ತೀನಿ ನಾನೀಗ ಇದು ಫಿಕ್ಸ್ ಮಾಡಿದಾರೆ ಈ ಮನದಲ್ಲಿ ನಿಮ್ಗೆ ಇದು ಕಾಣಿಸುತ್ತಲ್ಲ ಮಾರ್ಕ್ ಇದು ಅದಕ್ಕೆ ನೀಟಾಗಿ ಸಿಮೆಂಟ್ ಎಸ್ಸೆ ಮಾಡಿ ಎಸೆ ಮಾಡ್ಬಿಟ್ಟು ಹಾಕಿದ್ರೆ ಹೊರಗಡೆ ಬಂದವರಿಗೆ ಇವ್ರು ಇಲ್ಲೇ ಅದನ್ನ ಕಾಂಪೌಂಡ್ ಬಿಲ್ಡ್ ಮಾಡಿದಾರೆ ಅನ್ನಿಸ್ಬೇಕು ಹೌದು ಅನ್ನಿಸ್ಬೇಕು ಹೊರಗಡೆ ಪಾರ್ಟ್ ಪಾರ್ಟ್ ಫಿಕ್ಸ್ ಅಂತ ಅವ್ರಿಗೆ ಫೀಲೇ ಬರೋದಿಲ್ಲ ಬರಲ್ಲ ಅವ್ರ ಕಂಪ್ಲೀಟ್ ಆಗಿ ಇಲ್ಲೇ ನಾವ್ ಹೆಂಗ್ ನೀವು ಮನೆ ಮನೆ ತರ ಇಟ್ಕೊಂಡು ಕೂಲಿಯವರ ಇಟ್ಕೊಂಡು ಕಾಂಪೌಂಡ್ ಕಟ್ಟಿಸ್ತಿರಲ್ಲ ಅದೇ ತರ ಫೀಲ್ ಬರುತ್ತೆ ಈಗ ಈ ಆಪ್ ಗಳಿಗೆಲ್ಲ ಸಂಪೂರ್ಣವಾಗಿ ಸಿಮೆಂಟ್ ಎಸೆ ಮಾಡಿ ಅವಾಗ ಏನಾಗುತ್ತೆ ಬರುತ್ತೆ ಸ್ಟ್ರೆಂತ್ ಬರುತ್ತೆ ಲುಕ್ ವೈಸ್ ಅಷ್ಟೇ ಬಹಳ ಹೆಚ್ಚಾಗಿ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಸರ್ ಸೂಪರ್ ಓಕೆ ಓಕೆ ಅದಕ್ಕೆ ನಾವು ನೋಡಿದ ತಕ್ಷಣ ಏನ ಅನ್ಸುತ್ತೆ ಜನರಿಗೆ ಏನ್ ಇಷ್ಟೇ ಇದು ಮಾಡಿದಾರ ಅಂತ ಅನ್ಸುತ್ತಲ್ಲ ಅದಕ್ಕೆ ಇಲ್ಲ ತಂದು ಇಲ್ಲೇ ಅವ್ರು ಸೆಟ್ ಮಾಡಿದಾರ ಅನ್ಬೇಕು ಆತರ ಇದೆ ಇಲ್ಲ ಇದು ಅದನ್ನ ಮಾಡಿದ್ಮೇಲೆ ಫಿನಿಶ್ ಆಗಿರೋದನ್ನ ಅದಾದ್ಮೇಲೆ ನೀವು ನೋಡಿದ್ರೆ ಅಂತ ಖಂಡಿತವಾಗ್ಲು ಇದನ್ನೆಲ್ಲ ಬೇರೆ ಕಡೆ ತಮ್ಮನ್ನು ಫಿಕ್ಸ್ ಮಾಡಿದಾರೆ ಅನ್ನೋ ಫೀಲೇ ಬರಲ್ಲ ಅಲ್ವಾ ಇಲ್ಲೇ ಕಟ್ಟಿದಾರೆ ಅನ್ನೋ ತರ ಇರುತ್ತದೆ ಸರಿ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲಾ ಕಡೆನೂ ಸರ್ವಿಸ್ ಕೊಡ್ತೀರಾ ಸರ್ ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ ನಮ್ ಫ್ಯಾಕ್ಟ್ರಿಗಳು ಇರೋದು ಈಗ ನಿಮ್ಗೆ ಆಗಲೇ ಚಿಕ್ಕಬಳ್ಳಾಪುರ ಮತ್ತೆ ಇದರಲ್ಲಿ ಯಾವುದು ಫೀಲ್ಡ್ ಅಲ್ಲಿ ಓಕೆ ಸೊ ಆ ಇದನ್ನ ಇಟ್ಕೊಂಡು ನಾವು ಬೆಂಗಳೂರು ಸುತ್ತಲೂ ಮುತ್ತಲು ಇನ್ನೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲೇ ಇದನ್ನು ಮಾಡ್ಕೊಡ್ತೀವಿ ಸರ್ ಹಾಗೆ ಕರ್ನಾಟಕದಲ್ಲಿ ಈಗ ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ ಎಲ್ಲರೂ ನೋಡ್ತಾ ಇರ್ತಾರಲ್ವ ಸ್ವಲ್ಪ ಏನಾದ್ರೂ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗ್ತಿರ್ತಾರೆ ಬಟ್ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅವ್ರಿಗೆ ಇವಾಗ ಎಕ್ಸಾಂಪಲ್ ನಿಮ್ ಉತ್ತರ ಎಲ್ಲೋ ಒಂದ್ ಕಡೆ ಹುಬ್ಳಿ ಎಲ್ಲೋ ಬೆಳಗಾಂ ಎಲ್ಲ ಕೇಳ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ನಾವು ತಗೊಂಡೋಗಿ ಹಾಕೋದಕ್ಕೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರುತ್ತಲ್ಲ ನಮ್ ಇದಕ್ಕೆ ಏನ್ ಚಾರ್ಜಸ್ ಮಾಡ್ತೀರಲ್ಲ ಇರೋದು ಇದ್ರ ಕಾನ್ಸೆಪ್ಟ್ ಇರೋದೇ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತಗೊಂಡೋದ್ರೆ ಅವ್ರ ಖಂಡಿತವಾಗ್ಲೂ ಆ ಕ್ವಾಲಿಟಿ ಆ ಕ್ವಾಲಿಟಿ ಕೊಡ್ಬೋದು ಆ ರೇಟ್ ಕೊಡಕ್ ಆಗೋದಿಲ್ಲ ಅವಾಗ ಜಾಸ್ತಿ ಅನ್ಸುತ್ತೆ ಅವಾಗ ಅದ್ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ನಾವು ಫಸ್ಟ್ ನಮ್ ಮನೆ ನಾವು ಚೆನ್ನಾಗಿ ನೋಡ್ಕೊಬೇಕು ಸೊ ನಮ್ ಸರೌಂಡಿಂಗ್ ಅಲ್ಲಿ ಒಂದು ಇನ್ನೂರು ಕಿಲೋಮೀಟರ್ವರೆಗೂ ನಾವು ಸರ್ವಿಸ್ ಚೆನ್ನಾಗಿ ಕೊಡ್ಬೋದು ಯಾರಿಗೆ ಆಗಿರ್ಲಿ ಅಂದ್ರೆ ಯಾವ್ದೇ ಕಸ್ಟಮರ್ ನಮ್ಮ ಇದುವರೆಗೂ ಒಂದು ಸಾವಿರ ಪ್ರಾಜೆಕ್ಟ್ ಗಿಂತ ಜಾಸ್ತಿ ಮಾಡಿದೀವಿ ಅಷ್ಟು ಸರ್ ಹೌದು ಸರ್ ತೋಟಗಳಾಗಿರ್ಬೋದು ಸೈಟ್ ಗಳಾಗಿರ್ಬೋದು ಕೆ ಐಡಿ ಬಿ ಲ್ಯಾಂಡ್ ರಿಯಲ್ ಎಸ್ಟೇಟ್ ಅವ್ರಿಗೆ ಎಲ್ಲಾರ್ಗು ಐದು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ ನಾವು ನಾವು ಹೊಸದಾಗಿ ಇದ್ರ ಬಂದೇನಿಲ್ಲ ಬಹಳ ಅನುಭವಿಸ್ತು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇದೇ ಕಾಂಪೌಂಡ್ ವಾಲ್ಸ್ ಕೆಲಸ ಮಾಡ್ತಾ ಇದೀವಿ ನಾವು ಐದು ವರ್ಷದಲ್ಲಿ ಮೋರ್ ದನ್ ತೌಸಂಡ್ ನಾವು ಎಕ್ಸಾಕ್ಟ್ ಆಗಿ ಲೆಕ್ಕ ಇಟ್ಕೊಂಡಿಲ್ಲ ಒಂದ್ ಅಂದಾಜಿನ ಪ್ರಕಾರ ಒಂದ್ ಸಾವಿರಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಮಾಡಿದೀವಿ ಇದುವರೆಗೂನು ಯಾವ್ದೇ ಪ್ರಾಜೆಕ್ಟ್ ಅಲ್ಲಿ ಆದ್ರೂ ಯಾರು ನಮ್ ಬಗ್ಗೆ ಬೆರಳು ತೋರಿಸಿ ಇದು ನಿಮ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿರುವಂತ ಮಾತೆ ಬಂದಿಲ್ಲ ಇದುವರೆಗೂ ಅದನ್ನ ನಾವ್ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಗನ್ ಖುಷಿ ವಿಚಾರ ಸರ್ ಅದನ್ನ ಸರ್ ಈಗ ಎಲ್ಲಾನು ತಿಳಿಸ್ಕೊಟ್ರಿ ಈಗ ಓನರ್ ಅವರು ಕೊನೆಯದಾಗಿ ಈಗ ನೀವು ಮಾಡಿಸ್ತಾ ಇದೀರಿ ಏನಂತ ಹೇಳ್ತಾರೆ ಸರ್ ಅವರು ಒಂದು ಇದ್ರ ಬಗ್ಗೆ ಅಲ್ಲಿಗೆ ಪ್ರಾಜೆಕ್ಟ್ ಬಗ್ಗೆ ಇಲ್ಲ ಅವ್ರ ಪ್ರಾಜೆಕ್ಟ್ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್ ಅಷ್ಟು ಕ್ಲಿಯರ್ ಆಗಿ ನಾವು ಹೇಳಿದ ಟೈಮ್ಗೆ ಎಲ್ಲಾನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಡ್ತಾ ಇದಾರೆ ಓಕೆ ಸರಿ ಈ ಕಂಬದ ಬಗ್ಗೆ ಎಲ್ಲಿ ಆಗಿರ್ಬೋದು ಅವ್ರು ಮಾಡುವಂತ ವರ್ಕ್ ಬಗ್ಗೆ ಎಲ್ಲ ಆಗಿರ್ಬೋದು ಹೆಂಗ ಅನಸ್ತಾ ಇದ್ದು ತೊಂದ್ರೆ ಇಲ್ಲ ಸರ್ ಅವ್ರ ವರ್ಕ್ ಒಂದು ಚೂ ಸ್ವಲ್ಪ ಏನಾಗ ಎಲ್ಲ ಅಕಸ್ಮಾತ್ ಗಾಡಿ ವೆಹಿಕಲ್ ಬರ್ಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ರೀಸ್ಮೆಂಟ್ ಆಗ್ತಾ ಇಲ್ಲ ಅವಾಗ್ಲೇ ಒಂದು ಇದನ್ನೂ ಹಾಕಲ್ಲ ಅವರು ಇಷ್ಟೆಲ್ಲ ಇದ್ ಮಾಡ್ತಾ ಇದಾರೆ ಏನಂತ ಹೇಳ್ತಾರೆ ಸರ್ ಕೊನೆಯದಾಗಿ ಮಾಡಿಸೋ ಕರ್ನಾಟಕ ಜನತೆಗೆ ಏನಂತ ಹೇಳ್ತಾರೆ ಇದನ್ನು ಮಾಡಿಸೋದ್ರಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಅವ್ರ ಹತ್ರ ಇಂತ ವ್ಯಕ್ತಿಗಳು ಸಿಗಲ್ಲ ಮಾಡ್ತಾರೋ ಹೌದು ಚೆನ್ನಾಗ್ ಮಾಡ್ತಾ ಇದಾರೆ ಅವರಿಗೆ ಯಾವ್ದ್ರಲ್ಲಿ ದುಡ್ಡಿಂದ ಅಲ್ಲಿ ಯಾವ್ದ್ರಲ್ಲಿ ಒಂದು ಹಿಂಸೆ ಇಲ್ಲ ನಮ್ಗೆ ಓಕೆ ಆತರ ಆ ದುಡ್ಡಿಗೆ ಮೌಲ್ಯ ಕೊಡ್ತಾ ಇದಾರೆ ಅಂತ ಮೌಲ್ಯಗೆ ತೊಗೋ ಇದು ಹೌದಲ್ವಾ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಇಷ್ಟೆಲ್ಲ ತಿಳ್ಸ್ಕೊಟ್ರು ಓಕೆ ಸರ್ ನಮಸ್ತೆ